So note it. Okay. Relation and function. These are the three important definitions. So three important definitions on height level. Right? So empty relation, universal relation, bijective affectation function. Definitions on the Kendra, each chapter of the Yukura on the other. Okay. So now first name of the empty relation. Empty relation on the end. Relation you may go, but asset to your relation create a lot. For example, set to A. So A to set to the, I will take the name of girls in this class. Akshata, Ashwini, Teju, Rohini. So now I'm going to go. So I don't set up. ಈ ಸೆಟ್ ಅನ್ನು ಹೇಗೆ ಡಿಫೈನ್ ಮಾಡ್ತೀನೋ ಇಲ್ಲಿ ಇರತಕ್ಕಂತ ಎಲಿಮೆಂಟ್ ಗಳು ಎ ಬಿ ಇರ್ಬೋದು ಅಥವಾ ಎಕ್ಸ್ ವೈ ಇರ್ಬೋದು ಎಕ್ಸ್ ಈಸ್ ಬ್ರದರ್ ಆಫ್ ವೈ ಅಂತ ಸೊ ಇಲ್ಲಿ ಇರತಕ್ಕಂತ ಎಲಿಮೆಂಟ್ಸ್ ಎಲ್ಲ ಗರ್ಲ್ಸ್ ಅದ ಸೊ ನೋಬಡಿ ಕ್ಯಾನ್ ಬಿ ಬ್ರದರ್ ಆಫ್ ಎನಿಬಡಿ ಸೊ ಯಾರು ಕೂಡ ಯಾರು ಬ್ರದರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂದ್ರೆ ಏನಾದ್ರು ಯಾರಿಗೂ ಯಾರಿಗೂ ರಿಲೇಟ್ ಆಗ್ಲಿಲ್ಲ ಎಕ್ಸ್ ವೈ ಯಾವ ಕೂಡ ರಿಲೇಷನ್ ಕ್ರಿಯೇಟ್ ಮಾಡಲಿಲ್ಲ ಸೊ ಅಂದಾಗ ಈ ಸೆಟ್ ನಲ್ಲಿ ಯಾವುದೇ ತರಹದ ರಿಲೇಷನ್ ಗಳು ಕ್ರಿಯೇಟ್ ಆಗುವುದಿಲ್ಲ ಸೊ ಯಾವಾಗ ಯಾವುದೇ ತರಹದ ರಿಲೇಷನ್ ಗಳು ಕ್ರಿಯೇಟ್ ಆಗಲ್ಲ ಸೊ ಅವಾಗ ಏನಾಗ್ತದ ಈ ರಿಲೇಷನ್ ಎಂಪಿ ಆಗ್ತದ ಸೊ ಇದೇನಾದ್ರು ಜನರಲ್ ಅದ ನಾವು ಮೆಥಮೆಟಿಕಲಿ ಕೊಡಬೇಕಾಗ್ತದ ಅಂದ್ರೆ ಇಫ್ ಐ ಗಿವ್ ಮೆಥಮೆಟಿಕಲಿ ಸೊ ಯಾವ ಗೊತ್ತು ನಾನು ಮೆಥಮೆಟಿಕಲಿ ಕೊಡಬೇಕಾದ್ರ ಇಫ್ ಐ ಗಿವ್ 1 3 5 7 ಒಂದು ಸೆಟ್ ಓಕೆ ಓಕೆ ನಾನು ಏನ್ ರಿಲೇಷನ್ ಕೊಡ್ತೀನಿ ಇಲ್ಲಿ 1 3 5 7 ಅಂತ ಕೊಡ್ತೀನಿ ಸೊ ಬಟ್ ನಾನು ಏನ್ ತಗೋಬಹುದು ಎ ರಿಲೇಟೆಡ್ ಟು ಬಿ ಅಂತ ಹೋದ್ರೆ ಸೊ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 10 ಅಂತ ಹೋದ್ರೆ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 10 ಸೊ ಯಾ ಎ ಅಂದ್ರೆ ನೆಟ್ ನಂಬರ್ ಇರಬೇಕು ಅಂತಂದ್ರೆ ಬಿ ನಂಬರ್ ಗೆ ಕೂಡಿಸಿದ ಹತ್ತು ಕೂಡಿಸಿದ ಎ ಬರ್ತಿರಬೇಕು ಸೊ ಅಂತ ಯಾವ ಇಲ್ಲ ಇಲ್ಲಿ ಯಾಕಂದ್ರೆ ಒಂದು ಇದೆ ಕೂಡ ಮ್ಯಾಕ್ಸಿಮಮ್ ಡಿಫರೆನ್ಸ್ ಆರ್ ಐತಿ ಬಟ್ ನಾ ತಗೋಬಹುದು ಹತ್ತ ಸೊ ಇಟ್ ಇಸ್ ಇಂಪಾಸಿಬಲ್ ವಿ ಕ್ಯಾನ್ ನಾಟ್ ಗೆಟ್ ಎನಿ ರಿಲೇಷನ್ ಹಿಯರ್ ಸಿಮಿಲರ್ಲಿ ಇಲ್ಲಿ ಯಾವುದೇ ತರ ಗರ್ಲ್ಸ್ ಎಲ್ಲ ಇರೋದ್ರಿಂದ ಬ್ರದರ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈ ಸೆಟ್ ಒಳಗೆ ಸೊ ಅಂತ ಅವ್ರಿಗೆ ನಾವು ಏನಂತೀವಿ ಎಂಪಿ ರಿಲೇಷನ್ ಅಂತ ಕರಿತೀವಿ ಸೊ ಎಂಪಿ ರಿಲೇಷನ್ ಡೆಫಿನೇಷನ್ ಹೇಳಬೇಕು ರಿಲೇಷನ್ ಆರ್ ಸೆಟ್ ಎ ಇಸ್ ಸೆಡ್ ಟು ಬಿ ಎಂಪಿ ರಿಲೇಷನ್ ಏನಂದ್ರೆ ಯಾವುದೂ ಯಾವುದೂ ಕನೆಕ್ಟ್ ಇಲ್ಲ ಯಾವುದೂ ಯಾವುದೂ ಕನೆಕ್ಟ್ ಇಲ್ಲ ಅಂದ್ರೆ ರಿಲೇಷನ್ ಆರ್ ಆನ್ ಸೆಟ್ ಎ ಪ್ರತಿಯೊಂದು ಒಂದು ಸೆಟ್ ಅನ್ನು ಡಿಫೈನ್ ಮಾಡಬೇಕು relation R on set A is said to be empty relation if no element of A is related to any element of A. Yava element to Yava element is correct to Bhagu. In Bhagu, no element of A. If no element of A is related to any element of A, then it is empty relation. So next, universal relation. Universal relation of A, no? ಯೂನಿವರ್ಸ್ ಪ್ರತಿಯೊಂದು ಪ್ರತಿಯೊಂದು ಕನೆಕ್ಟ್ ಆಗಿ ಹೆಂಗ ಇಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡೆ ನಾನು ಆಕಾಶ್ ಈ ಕ್ಲಾಸ್ ಆಕಾಶ್ ನಮ್ಮ ವಿನಾಯಕ್ ಪ್ರಶ್ನ ನಾಲ್ಕು ಜನ ಗ್ರೂಪ್ ತಗೊಂಡಿದ್ವಿ ಸೊ ಆ ಬೋರ್ ಆಲ್ ಆರ್ ಫ್ರೆಂಡ್ಸ್ ಪ್ರತಿಯೊಬ್ಬರು ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ ತಗೊಂಡು ಜಗ ತಗಿದ್ರೆ ಅನ್ಕೋರಿ ನಮ್ಮ ಫ್ರೆಂಡ್ಸ್ ನಂಬರ್ ಅದು ಕ್ಲಾಸ್ಮೇಟ್ ಅದ ತಗೋಣ ಕಂಪಲ್ಸರಿ ಕ್ಲಾಸ್ಮೇಟ್ ಅಂತ ಹೋದಾರೆ ಹೌದಾ ಎ ಈಸ್ ಕ್ಲಾಸ್ಮೇಟ್ ಆಫ್ ಬಿ ನಾಲ್ಕು ಜನ ಕ್ಲಾಸ್ಮೇಟ್ ಇದ್ದಾರೆ ಬಿ ಈಸ್ ಕ್ಲಾಸ್ಮೇಟ್ ಆಫ್ ಸಿ ಸೊ ಅವಾಗ ಏನಾದ್ರು ಪ್ರತಿಯೊಂದು ಪ್ರತಿಯೊಂದು ಕನೆಕ್ಟ್ ಆಗಿರ್ತಾ ಮೇಲೆ ಅಂತ ರಿಲೇಷನ್ ಏನಂತ ನಾವು ಯೂನಿವರ್ಸಲ್ ರಿಲೇಷನ್ ಅಂತೀವಿ ಪ್ರತಿ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಕನೆಕ್ಟ್ ಇದ್ದೇ ಇರ್ತದ ಸೊ ಅಂತ ಅವರಿಗೆ ಯೂನಿವರ್ಸಲ್ ರಿಲೇಷನ್ ಅಂತೀವಿ ಹೆಂಗ್ ಡಿಫೈನ್ ಮಾಡಬೇಕು ರಿಲೇಷನ್ ಆರ್ ಆನ್ ಸೆಟ್ ಎ ಇಸ್ ಸೇಡ್ ಟು ಬಿ ಯೂನಿವರ್ಸಲ್ ರಿಲೇಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಕನೆಕ್ಟೆಡ್ ಟು ಈಚ್ ಎಲಿಮೆಂಟ್ ಆಫ್ ಎ ಅಥವಾ each element of A is related to every element of A. ನಮ್ಮ ಒಂದು ಡೆಫಿನಿಷನ್ ಇರುತ್ತೆ ಕನೆಕ್ಟೆಡ್ ಅಂತ ರಿಲೇಟೆಡ್ ಅಂತ ಓಕೆ ರಿಲೇಷನ್ ಇರೋದ್ರಿಂದ ರಿಲೇಟೆಡ್ ಅಂತ ನಾವು ಜನರಲ್ ಪಶು ಕನೆಕ್ಟೆಡ್ ಅಂತೀವಿ ಸೊ ಇಫ್ ಈಚ್ ಎಲಿಮೆಂಟ್ ಆಫ್ A ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ A ದೆನ್ ಇಟ್ ಈಸ್ ಯೂನಿವರ್ಸಲ್ ರಿಲೇಷನ್ ಸೊ ಲಾಸ್ಟ್ ಒನ್ ಇಸ್ ಬೈಜೆಕ್ಟಿವ್ ಫಂಕ್ಷನ್ ಬೈ ಅಂದ್ರೆ ಏನು ಸೊ ನಾವು ಫಂಕ್ಷನ್ ಅನ್ನು ಸೆಕೆಂಡ್ ಇಯರ್ ನಾಗ ತೃತೀಯ ಇಯರ್ ಟೈಪ್ ಕರ್ತೀವಿ ಒನ್ ಒನ್ ಅಮೌಂಟ್ ಸೊ ಅದು ಎರಡು ಆಗಿತ್ತು ಅಂದ್ರೆ ಇಟ್ ಇಸ್ ಅ ಬೈಜೆಕ್ಟಿವ್ ಫಂಕ್ಷನ್ ಹೌದಾ ಸೊ ಅಂದ್ರೆ ಏನು ಯಾವುದೇ ಫಂಕ್ಷನ್ ಒನ್ ಒನ್ ಆಗಿತ್ತು ಆನ್ ಟು ಆಗಿತ್ತು ಅಂದ್ರೆ ಅದನ್ನ ಬೈಜೆಕ್ಟಿವ್ ಫಂಕ್ಷನ್ ಅಂತೀವಿ ಇಲ್ಲಿ ರಿಲೇಷನ್
ಎಡಿಟ್ ಮಾಡ್ತಾ ನಿಮ್ಗೆ ಗಾಬರಿ ಆಗ್ಬೇಡ. ಅಯ್ಯ 8 ನಿಮಿಷ ಆಗಿತ್ತು, ಕಾಣಿಸವತ್ಲ ಗೋಟೆ ದಣ್ಣ ಬ್ಯಾಟ್ ಮಾಡಿರಿ ಮಲ್ಲೆ ಅಡ್ಗಿಸ್ ಹೋಗ. ಮತ್ತೇನಂತೀರಿ ಯಡವೇಪ್ಪ ಪೂಜೆ ಅಂತ್ರಿ ಅವರೇ? ಓಕೆ, ಸೊ ನೋಡ್ರಿ ಏನ್ ಮಾಡ್ರಿ ನೋಡ್ರಿ given by r is equal to
a comma b such that two divides a minus b. Yang terakhir, 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 yang terakhir
table ada 40, apa yang kita minus 40 ini kan? 3 table ada 27 ini kan? Minus 27 ini kan? 5 table ada minus 15 ini kan? Plus 15 ini kan? Aku dengar, division mana itu kan? Minus 15 by 5, ada tahu kan? 15 by 5 itu apa kan? So simple will not matter. So ada kita tu minus b minus 0 divide pada tu kan? B minus 0 divide pada tu kan? Ila story, a b r lagi. Ini sampai selesai. Hah? Selesai.
ತಿಳಿತೋ ಇಲ್ಲೋ